ಅಲ್ಪಸಂಖ್ಯಾತ ಎಂಎಲ್ ಎಂಪಿಗಳು ಮುಖಂಡರಗಳ ಮಾಜಿ ಎಂಪಿಗಳ ಮುಖಂಡ ಸಭೆ ನಡೆದಿದೆ ಅದು ವಿಶೇಷವಾಗಿ ಅವರು ಚರ್ಚೆ ಮಾಡಿದ್ದು ಮುಂದಿನ ಚುನಾವಣೆ ಬರ್ತಾ ಇದೆ ಎಸ್ ಡಿ ಯಾವ ರೀತಿ ನಿಯಂತ್ರಿಸುವುದು ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತ ಹೇಳಿದ್ರಲ್ಲಿ ಎಸ್ ಡಿ ಪಿ ಐ ಅನ್ನು ಬಿಜೆಪಿಯ ಬಿ ಟೀಮ್ ಅಂತ ಹೇಳಿ ನಾವು ಪ್ರೊಜೆಕ್ಟ್ ಮಾಡಬೇಕು ಅಂತ ಹೇಳಿ ಒಂದು ಪ್ಲಾನ್ ಅನ್ನು ಅವರು ಮಾಡಿದ್ದಾರೆ ನಾನು ಕೇಳುವಂಥದ್ದು ನೀವು ಚರ್ಚೆ ಮಾಡಬೇಕಾಗಿರುವಂತ ವಿಚಾರ ಏನು ಅಲ್ಲಿ ಕಳೆದ ಚುನಾವಣೆಯಲ್ಲಿ ಜಾತ್ಯಾತೀತ ಪಕ್ಷಗಳಿಗೆ ಜನಾದೇಶ ಕೊಟ್ಟ ನಂತರ ಕಾಂಗ್ರೆಸ್ನ ಹದಿನಾಲ್ಕು ಎಲ್ ಎಗಳು ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅತಿ ಅತಿ ಹತ್ತಿರದ ಶಿಷ್ಯಂದಿರು ಬಿಜೆಪಿಗೆ ಹೋಗ್ತಾರೆ ಮಾರಾಟ ಆಗ್ತಾರೆ ನೀವು ಚರ್ಚೆ ಮಾಡಬೇಕಾಗಿದ್ದು ಇದಾಗಿತ್ತು ನಮ್ಮಿಂದ ಆಯ್ಕೆಯಾದ ಹದಿನಾಲ್ಕು ಎಂ ಎಲ್ ಎಗಳು ಜಾತ್ಯಾತೀತ ಪಕ್ಷಗಳ ಓಟು ಪಡೆದವರು ಯಾಕೆ ಬಿಜೆಪಿಗೆ ಹೋದ್ರು ಎಷ್ಟು ಕೋಟಿ ರೂಪಾಯಿಗೆ ಸೇಲ್ ಆದ್ರು ನೀವು ಚರ್ಚೆ ಮಾಡಬೇಕಾಗಿತ್ತು ನೀವು ಚರ್ಚೆ ಮಾಡಲಿಲ್ಲ ಅರುಣಾಚಲ ಪ್ರದೇಶದಲ್ಲಿ ಹೋದ್ರು ಎಲ್ಲರೂ ಕೂಡ ಸಾಮೂಹಿಕವಾಗಿ ಹೋದ್ರು ಮಧ್ಯಪ್ರದೇಶದಲ್ಲಿ ಸಂಪೂರ್ಣ ಬಹುಮತ ಕಾಂಗ್ರೆಸ್ಗಿತ್ತು ಇತ್ತು ಕಮಲ್ನಾಥ್ ಮುಖ್ಯಮಂತ್ರಿ ಆಗಿದ್ರು ನಿಮ್ಗೆ ಗೊತ್ತಿದೆ ಇಪ್ಪತ್ತೆಂಟು ಜನ ಎಂ ಎಲ್ ಎಗಳು ಕಾಂಗ್ರೆಸ್ನ ಎಲ್ ಎಗಳು ಮಾರಾಟ ಆದರೂ ಬಿಜೆಪಿಗೆ ಮಣಿಪುರದಲ್ಲಿ ಪುದುಚೇರಿಯಲ್ಲಿ